ಬಟ್ ವಿಂಟರ್ ಒಂದು ಎಕ್ಸ್ಕ್ಯೂಸ್ ಜನಕ್ಕೆ ತುಂಬಾ ಚಳಿ ಅಂತ ಎದ್ದೋಗಿರಲ್ಲ. ಈಗ ಸಮ್ಮರ್ ಅಲ್ಲಂತೂ ಅಯ್ಯೋ ತುಂಬಾ ಸೆಕೆ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡೋದಿಲ್ಲ. ದೇಹದ ತೂಕ ಜಾಸ್ತಿ ಆದಷ್ಟು ಆರೋಗ್ಯ ಕೆಡ್ತಾ ಹೋಗುತ್ತೆ. ಜ್ಯೂಸ್ಗೂ ಸಕ್ಕರೆ ಹಾಕ್ಬಾರ್ದು. ಎಕ್ಸಸೈಸ್ ಬಹಳ ಮುಖ್ಯ. ಐದರ್ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಈವ್ನಿಂಗ್ ಮಾಡಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಪ್ಲಸ್ ಯೂಟ್ಯೂಬ್ ಚಾನೆಲ್. ನಾನು ರೋಜಾ ಮನು ಪಾಟೀಲ್. ಫ್ರೆಂಡ್ಸ್, ಇತ್ತೀಚೆಗಂತೂ ಎಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ ಅಂದರೆ ಸಮ್ಮರ್ ಬಂತು ಬಂತು ಬಂತು, ಇನ್ನೂ ಈಗಲೇ ಇಷ್ಟೊಂದು ಬಿಸಿಲಿದೆ, ಇನ್ನು ನೆಕ್ಸ್ಟ್ ಡೇಸಲ್ಲಿ ಇನ್ನೆಷ್ಟು ಇರುತ್ತೋ ಗೊತ್ತಿಲ್ಲ. ಈ ದಿನದಲ್ಲಿ ಹೊರಗಡೆ ಹೆಜ್ಜೆ ಇಡೋಕ್ಕೂ ಕೂಡ ನಾವು ತುಂಬ ಯೋಚನೆ ಮಾಡ್ತೀವಿ, ಎ ಸಿ ಇಲ್ಲದೆ ಹೆಂಗಪ್ಪ ಇರೋದು ಅನ್ನೋ ಒಂದು ಸಿಚುಯೇಷನ್ನು. ಇದರ ಮಧ್ಯೆ ಎಕ್ಸಸೈಸ್ ಮಾಡಬೇಕು ಅಂದರೆ ಓ ಮೈ ಗಾಡ್, ಹೇಗಪ್ಪ ಮಾಡೋದು ಅನ್ಸುತ್ತೆ. ಸೊ ಯೋಚನೆ ಬೇಡ, ಇದ್ರ ಬಗ್ಗೆ ಒಂದಷ್ಟು ಟಿಪ್ಸನ್ನು ಕೊಡೋದಕ್ಕೆ, ಈ ಸಮ್ಮರಲ್ಲಿ ಬಾಡಿನ ಹೇಗೆ ಫಿಟ್ಟಾಗಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಫಿಟ್ ಇಂಡಿಯಾ ರಾಯಭಾರಿ ದ ಫ್ಯಾಂಟಾಸ್ಟಿಕ್ ಲೇಡಿ ವನಿತಾ ಅಶೋಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ರೋಜಾ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಓಕೆ, ಕೇಳ್ತಿದ್ರೇ ಇಲ್ಲಿ ಶೆಕೆ ಏನೋ ಬೇಕು. ಸೊ ಎಸ್, ಎಕ್ಸಸೈಸ್ ಇಸ್ ಇಂಪಾರ್ಟೆಂಟ್. ಯಾವುದೇ ಕಾಲ ಆಗಲಿ, ವಿಂಟರ್ ಒಂದು ಎಕ್ಸ್ಕ್ಯೂಸ್ ಜನಕ್ಕೆ ತುಂಬಾ ಚಳಿ ಅಂತ ಎದ್ದೋಗಿರಲ್ಲ. ಈಗ ಸಮ್ಮರ್ ಅಲ್ಲಂತೂ ಅಯ್ಯೋ ತುಂಬಾ ಸೆಕೆ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡೋದಿಲ್ಲ. ದೇಹದ ತೂಕ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಶುಂಠಿ ನೋಡಿದಿರಲ್ಲ, ಎಲ್ಲ ಕಡೆಯಿಂದನೂ ಬೆಳ್ಕೊಂಡು ಹೋಗುತ್ತೆ. ಆ ಥರ ದೇಹ ಮುಗಿದ್ಬಿಟ್ಟಿರುತ್ತೆ ಬೈ ದ ಟೈಮ್ ಏಪ್ರಿಲ್ ಮೇ ಜೂನ್ ಬರೋದ್ರಲ್ಲಿ ಹಿಂಗಾಗ್ಬಿಟ್ಟಿರ್ತಾರೆ. ಸೊ ಇದನ್ನು ನೀವು ತಡೆಗಟ್ಟಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ವೇಟ್ ಲಾಸ್ಗೋಸ್ಕರನೇ ಎಲ್ಲರೂ ಎಕ್ಸಸೈಸ್ ಮಾಡೋದು, ಬಟ್ ಆರೋಗ್ಯನೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಆರೋಗ್ಯ ಬಹಳ ಮುಖ್ಯ. ದೇಹದ ತೂಕ ಜಾಸ್ತಿ ಆದಷ್ಟು ಆರೋಗ್ಯ ಕೆಡ್ತಾ ಹೋಗುತ್ತೆ, ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ, ಬಿ ಪಿ ಮತ್ತು ಹಾರ್ಟ್ ಪ್ರಾಬ್ಲಮ್ಸು ಹಾಗೂ ನಾನಾ ರೀತಿಯಾದಂಥ ಕ್ಯಾನ್ಸರ್ಗಳು ಮತ್ತು ಮಂಡಿ ನೋವು, ಲೋವರ್ ಬ್ಯಾಕ್ ಪೇನ್ ಇದೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಸೊ ಅದರಿಂದಾಗಿ ಆದರೂ ಪ್ಲೀಸ್ ವೇಟ್ ಲಾಸ್ ಮಾಡ್ಕೊಳ್ಳಿ. ಲೇಡೀಸ್ಗೆ ಹೇಳಬೇಕು ಅಂತ ಹೇಳಿದ್ರೆ ಲೇಡೀಸ್ಗೆ ಏನೋ ಡ್ರೆಸ್ಸಿಂಗ್ ಇಂಪಾರ್ಟೆನ್ಸ್ ಜಾಸ್ತಿ ಇರೋದು. ನೀವು ಏನೇನೋ ನೋಡಿರ್ತೀರ, ಆನ್ಲೈನಲ್ಲಿ ನೋಡಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಇದು ಟ್ರೆಂಡಿಂಗ್ ಇದೆ ಬಟ್ಟೆ, ಅದು ಹಾಕೋಬೇಕು ಇದು ಹಾಕೋಬೇಕು, ಬಟ್ ನಮ್ಮ ದೇಹಕ್ಕೆ ಮ್ಯಾಚ್ ಆಗೋದಿಲ್ಲ. ಓಕೆ, ಸೊ ಎಲ್ ತೊಗೊಂಡ್ರೆ ಅದರಲ್ಲಿ, ಎಕ್ಸೆಲ್ ತೊಗೊಂಡ್ರೆ ಅದರಲ್ಲಿ ಬ್ಯೂಟಿ ಕಾಣಿಸಲ್ಲ. ಸೊ ಎಮ್ ಎನ್ ಎಸ್ಗೆ ಬರಬೇಕಾಗತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಅದಕ್ಕಾಗಿ ಎಕ್ಸಸೈಸ್ ಮಾಡಿ. ಯಾವುದೇ ಕಾಲ ಆದರೂ ಎಕ್ಸಸೈಸ್ ಬಿಡೋಂಗಿಲ್ಲ. ಸೊ ಸಮ್ಮರ್, ವಿಂಟರ್, ಯುನೋ ಸ್ಪ್ರಿಂಗ್, ಆಟಮ್, ಎಲ್ಲ ಟೈಮಲ್ಲೂ ಎಕ್ಸಸೈಸ್ ಮಾಡಬೇಕು. ಅಬ್ರಾಡಲ್ಲಂತೂ ಏನೋ ಸಮ್ಮರ್ ಬಂದರೆ ಬೀಚ್ ಬಾಡಿ ವರ್ಕೌಟ್ ಅಂತ ಶುರು ಮಾಡಿಬಿಡ್ತಾರೆ. ಓಕೆ, ಅಫ್ಕೋರ್ಸ್ ನಮ್ಗೆ ಆ ಥರ ಎಲ್ಲ ಬಟ್ಟೆ ಹಾಕೊಳ್ಳೋ ಅಭ್ಯಾಸ ಇಲ್ಲ, ಬೀಚ್ಗೆ ಹೋಗಿ ತೋರಿಸೋ ಇದು ಅಭ್ಯಾಸ ಇಲ್ಲ, ಬಟ್ ಆರೋಗ್ಯಕ್ಕೋಸ್ಕರ ಎಕ್ಸಸೈಸ್ ಮಾಡೋಣ. ಸೊ ನೀವು ಹೇಳಿದಂಗೆ ಏನೋ ಎಕ್ಸಸೈಸ್ ಮಾಡೋದು ಬಹಳ ಕಷ್ಟ ಸಮ್ಮರ್ ಟೈಮಲ್ಲಿ. ಸೊ ಎಕ್ಸಸೈಸ್ ಮಾಡಲೇಬೇಕು. ಯಾವಾಗ ಮಾಡ್ತೀರಾ? ಅರ್ಲಿ ಮಾರ್ನಿಂಗ್, ಲೇಟ್ ಈವ್ನಿಂಗ್. ಅರ್ಲಿ ಮಾರ್ನಿಂಗ್ ಇಸ್ ಬೆಸ್ಟ್. ಓಕೆ, ರಾತ್ರಿ ಎಲ್ಲ ಏನೋ ಮೂನ್ ಬಂದಿರುತ್ತೆ, ಥಂಡಿಯಾಗಿರುತ್ತೆ, ಆ್ಯಂಡ್ ಏನೋ ಇನ್ನೂ ಯು ಸ್ಟಿಲ್ ಕ್ಯಾನ್ ವರ್ಕೌಟ್. ಓಕೆ, ವಾಕಿಂಗ್ ಮಾಡಿ, 40 minutes to 60 minutes ವಾಕಿಂಗ್ ಮಾಡಿ, ಅದು ನಿಮ್ಮ ಕಾರ್ಡಿಯೋ ರೆಸ್ಪಿರೇಟರಿ ಎಕ್ಸಸೈಸಸ್ ಆಗುತ್ತೆ. ಮತ್ತು ಇನ್ನು ಅದು ವೀಕ್ಲಿ ಒಂದು 4 days ಮಾಡಿದರೆ ಇನ್ 2 days ಯೋಗ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ, ನಮ್ಮ ಸಾಕಷ್ಟು ವಿಸ್ತಾರ ಏನೋ ಹೆಲ್ತ್ ಪ್ಲಸ್ ಚಾನಲಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇರ್ತೀನಿ. ಎಕ್ಸಸೈಸ್ ದೇಹದ ತೂಕ ಬಳಸಿ, ಚೇರಲ್ಲಿ ಸ್ಟಿಕ್ಕು, ಮಾಪಿಂಗ್ ಮತ್ತು ಜಾಕೆಟ್ಟು ಅದರಲ್ಲೆಲ್ಲ ತೋರಿಸಿದ್ದೀನಿ ಎಕ್ಸಸೈಸಸ್ಸು. ಆ ಎಕ್ಸಸೈಸಸ್ಸನ್ನು ಮಾಡಿ ಆ್ಯಂಡ್ ಆವತ್ತು ಸಂಜೆ ಹೋಗಿ ವಾಕಿಂಗ್ಗೆ. ನೀವು ಯಾವತ್ತು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡ್ತಿರೋ ಆವತ್ತು ಸಂಜೆ ವಾಕಿಂಗ್ ಹೋಗಿ, ಆ್ಯಂಡ್ ಸಂಜೆ ಅಂತ ಹೇಳಿದ್ರೆ ಒಂದು 5-5.5 ಮೇಲೆ ಹೋಗ್ಬೋದು. ಓಕೆ, ಆಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ. ಈಗ ನೋಡಿ, ಪಾರ್ಕಿಗೆ ಹೋಗಬೇಕು, ರೋಡಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಶಾಖ, ಒಂಥರ ಶಾಖ ಬರ್ತಿರುತ್ತೆ. ಆ್ಯಂಡ್ ನಾವು ಎಕ್ಸಸೈಸ್ ಮಾಡಿದಾಗ ಹೀಟ್ ಜನರೇಟ್ ಆಗುತ್ತೆ, ಆವಾಗ ಇನ್ನೂ ಸ್ವೆಟಿಂಗ್ ಜಾಸ್ತಿ ಆಗಿ ಆಯಾಸ ಆಗಿ ವರ್ಕೌಟ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಅಯ್ಯೋ ಬೇಡಪ್ಪ, ನನಗೆ ಆಗೋದಿಲ್ಲ ಅಂತ ಅನಿಸ್ಬಿಡುತ್ತೆ. ಆಗ ಈಗ ಸಮ್ಮರಲ್ಲಿ ಏನು ಮಾಡ್ತಿರೋ ಜನ ಅಂತ ಹೇಳಿದ್ರೆ, ನೀರು ಹೆಚ್ಚಾಗಿ ಕುಡಿದ್ಬಿಟ್ಟು ಊಟಕ್ಕೆ ಟಟ ಬೈ ಬೈ ಹೇಳ್ಬೋದು. ಆಮೇಲೆ ಈ ಐಸ್ ಕ್ರೀಮು, ಜ್ಯೂಸ್ ಎಲ್ಲ ಜಾಸ್ತಿ. ಯಾ, ಐಸ್ ಕ್ರೀಮ್ ಅಂತೂ ತುಂಬ ಜಾಸ್ತಿ ತೊಗೊಳ್ತಾರೆ, ಅದರಲ್ಲಿ ಅಷ್ಟು ಶುಗರ್ ಇರುತ್ತೆ. ಸೊ ಮತ್ತೆ ಆ ಜಿಂಜರ್ ಥರ, ಶುಂಠಿ ಥರ ಎಲ್ಲ ಕಡೆ ಬೆಳ್ಕೊಂಡು ಹೋಗ್ತೀರಾ, ಯುನೋ ಅದಕ್ಕೆ ಆಪ್ಷನ್ಸ್ ಇದೆ. ಓಕೆ, ಈಗ ಫ್ರಿಜ್ಜಲ್ಲಿಟ್ಟಿರೋ ನೀರು ಕುಡಿಯೋದು ಜಾಸ್ತಿ ಜನ, ಹಾಗೆ ಮಾಡಬೇಡಿ. ಓಕೆ, ಇದು ಒಳ್ಳೆಯದಲ್ಲ ದೇಹಕ್ಕೆ, ನಿಮಗೂ ಗೊತ್ತು. ಮಟ್ಕೆಯಲ್ಲಿರುವಂತಹ ನೀರು ಕುಡೀರಿ, ಆ್ಯಂಡ್ ಯುನೋ 2-3 glasses ಚೆನ್ನಾಗಿ ಕುಡಿದ್ಬಿಟ್ರೆ ನಮಗೆ ಬೇರೆ ಏನು ಬೇಕು ಅಂತಲೇ ಅನಿಸೋದಿಲ್ಲ. ಓಕೆ, ಆ್ಯಂಡ್
ಮತ್ತು ಐಸ್ ಕ್ರೀಮ್ ನಾನು ಹೇಳ್ದಂಗೆ ಫ್ಲೇವರ್ಸ್ ಜಾಸ್ತಿ ಆದಷ್ಟು ಅದರಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರುತ್ತೆ, ಆಡಿಟಿವ್ಸ್ ಇರುತ್ತೆ, ಮತ್ತು ಏನೋ ಪ್ರಿಸರ್ವೇಟಿವ್ಸ್ ಇರುತ್ತೆ, ಶುಗರ್ ಇರುತ್ತೆ, ಅದ್ಯಾವುದೂ ಒಳ್ಳೇದಲ್ಲ ದೇಹಕ್ಕೆ. ಐಸ್ ಕ್ರೀಮಿಂದಾನೇ ಬಾಯರ್ಕೆ ಮತ್ತು ದಟ್ ಏನೋ ಫೀಲಿಂಗ್ ಹೋಗಬೇಕು ಅಂತ ಏನಿಲ್ಲ. ಓಕೆ, ಆಗಿನ ಕಾಲದಲ್ಲೆಲ್ಲ ಐಸ್ ಕ್ರೀಮ್ ಇಲ್ಲದೇ ಎಲ್ಲರೂ ಏನೋ ಬೆಳೆದು ಏನೋ ಬದುಕಿ ಬೆಳೆದಿದ್ದಾರೆ. ಸೊ ನೀವೂ ಆಪ್ಷನ್ಸ್ ಹುಡ್ಕೊಳ್ಳಿ ಆ್ಯಂಡ್ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಳ್ಳಿ. ಏನೋ ವಾಟರ್ಮೆಲನ್ ಇದೆ, ಈಗ ಕಲಂಗ್ರಿ ಹಣ್ಣು ಇದೆ, ಅದರಲ್ಲಿ ಜ್ಯೂಸು ಹಾಗೆ ತಿನ್ನೋದು, ಅದನ್ನು ಬೇಕಾದರೆ ಒಂದು ಫ್ರಿಡ್ಜಲ್ಲಿ ಇಟ್ಕೊಂಡು ಏನೋ ಜಸ್ಟ್ ಒನ್ ಕಾಂಪ್ರಮೈಸ್ ಮಾಡಿಕೊಂಡು ಕೋಲ್ಡಾಗಿ ಕುಡಿಬೋದು. ಮತ್ತು ಯಾವ ಜ್ಯೂಸ್ಗೂ ಸಕ್ಕರೆ ಹಾಕಬಾರ್ದು. ಓಕೆ, ಈಗ ತುಂಬ ಜ್ಯೂಸ್ ಸೆಂಟರ್ಸ್ ಅಂತೂ ಇವಾಗ ತುಂಬಿ ತುಳ್ಕಾಡ್ತಾ ಇರ್ತವೆ. ಏನು ಸಕ್ಕರೆ ನೋಡಿದ್ದೀರಾ, ಒಂದೊಂದು ಸೌಟ್ ಸೌಟೆ ಹಾಕ್ಬಿಡ್ತಾರೆ ಸಕ್ಕರೆ. ಅದನ್ನು ಕುಡಿಯೋದು ಒಂದೇ, ಕುಡಿದೇ ಇರೋದು ಒಂದೇ. ಬೆಟರ್ ಅಂದರೆ ಮಜ್ಜಿಗೆ ಬೆಟರ್ ಪ್ರಿಫರ್. ಯೆಸ್, ಬಟರ್ ಮಿಲ್ಕು. ಸೊ ಅದನ್ನು ಮಸಾಲ ಹಾಕ್ಕೋಬೋದು, ಮಿಂಟ್ ಹಾಕ್ಕೋಬೋದು, ಅದಕ್ಕೆ ಕ್ಯೂಕಂಬರ್ ಜ್ಯೂಸು ಮಿಕ್ಸ್ ಮಾಡ್ಕೋಬೋದು. ಈ ಥರ ಎಲ್ಲ ನೀವು ಆಲ್ಟ್ರೇಷನ್ ಮಾಡಲೇಬೇಕು. ನೀವು ತ್ಯಾಗ ಮಾಡದೆ ಹೋದರೆ ಯಾವುದೇ ಕಾರಣಕ್ಕೂ ನೀವು ದೇಹದ ತೂಕ ಇಳಿಸೋಕ್ಕಾಗಲ್ಲ, ಆರೋಗ್ಯವಾಗಿರೋಕ್ಕಂತೂ ಸಾಧ್ಯವೇ ಇಲ್ಲ. ಬ್ಯೂಟಿ ಅಂತೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಓಕೆ, ಆ್ಯಂಡ್ ಶುಗರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರೋಟೀನ್ ಅಂಶ ನ್ಯೂಟ್ರಿಯೆಂಟ್ನ ಅಬ್ಸಾರ್ಬ್ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಪ್ರೋಟೀನ್ ಭಾಳ ಮುಖ್ಯ ದೇಹದಲ್ಲಿ. ನೀವು ಚಿಕನ್ ಚೆನ್ನಾಗಿ ತಿಂದಿರ್ತೀರಾ, ಇಲ್ಲ ಸ್ಪ್ರೌಟ್ಸು, ದಾಲ್ ಎಲ್ಲ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ, ಅಷ್ಟೇ ಸಕ್ಕರೆ ಸೇವಿಸಿದ್ರೆ ನೀವು ನಿಮ್ಮ ಕೂದಲು ಚೆನ್ನಾಗಿರಲ್ಲ, ಏನೋ ಸ್ಕಿನ್ನು ಚೆನ್ನಾಗಿರಲ್ಲ, ದೇಹದ ತೂಕನೂ ಇಳಿಸೋಕ್ಕಾಗೋದಿಲ್ಲ ನೀವು. ಅದರಿಂದ ಹಾಗಾದರೂ ನೀವು ಶುಗರ್ ಏನೋ ಬಳಸುವಂಥ ಅಭ್ಯಾಸ ಕಡಿಮೆ ಮಾಡ್ಕೋಬೇಕು. ಇವಾಗೇನು ಇಂಟರ್ನೆಟ್ಟಲ್ಲಂತೂ ಸಾಕಷ್ಟು ರೆಸಿಪೀಸ್ ಸಿಗುತ್ತೆ. ಏನೋ ಕೂಲ್ ಸಮ್ಮರ್ ಡ್ರಿಂಕ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ರೆಸಿಪೀಸ್ ಇರುತ್ತೆ. ನಾವು ಒಂದು ಏನೋ ರೆಸಿಪಿ ತೋರಿಸ್ಬೋದು ಇಲ್ಲಿ. ನಾವು ಇನ್ ಫ್ಯೂಚರಲ್ಲಿ ವಿ ಕ್ಯಾನ್ ಡೂ ಅ ಕಪಲ್ ಆಫ್ ಎಪಿಸೋಡ್. ಹೆಂಗಿದ್ರು 2 ಮಂತ್ ಸಮ್ಮರ್ ಇದ್ದೇ ಇರುತ್ತೆ ಆ್ಯಂಡ್ ಈಗಲೇ ಶುರು ಆಗಿಬಿಟ್ಟಿದೆ. ಎಕ್ಸಸೈಸ್ ಬಹಳ ಮುಖ್ಯ. ಐದರ್ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಈವ್ನಿಂಗ್ ಮಾಡಿ, ಲೈಟಾಗಿ ಮಾಡಿ. ಆಯಾಸ ಆಗ್ತಿದ್ರೆ, ತಲೆ ಸುತ್ತಿದ್ರೆ ಸ್ಟಾಪ್ ಇಮಿಡಿಯೇಟ್ಲಿ. ಆ್ಯಂಡ್ ಮಟ್ಟ ಮಧ್ಯಾಹ್ನ ಅಂತೂ ಎಕ್ಸಸೈಸ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆ, ನಿಮ್ಗೆ ಅಕಸ್ಮಾತು 10:30-11 ಟೈಮ್ ಸಿಗ್ತಿದೆ ಅಂತ ಹೇಳಿದ್ರೆ, ಏರೋಬಿಕ್ ಸ್ಟುಡಿಯೋಸ್ ಇರುತ್ತೆ, ಎ ಸಿ ಇರುತ್ತೆ, ಆ್ಯಂಡ್ ಫ್ಯಾನು ಇರುತ್ತೆ, ಆ್ಯಂಡ್ ಒಳಗಡೆ ಇರುತ್ತೆ. ಸೊ ನೀವು ಡ್ರೈವ್ ಮಾಡೋದಷ್ಟು ಮಾತ್ರನೇ ಸನ್ ಎಕ್ಸ್ಪೋಜರ್ ಇರುತ್ತೆ. ಒಳಗಡೆ ಹೋಗಿ ಯು ಕ್ಯಾನ್ ಎಕ್ಸಸೈಸ್ ಆ್ಯಂಡ್ ಕಮ್ ಬ್ಯಾಕ್. ಬಟ್ ಹೈಡ್ರೇಷನ್ ಭಾಳ ಮುಖ್ಯ. ಓಕೆ, ಬಿಫೋರ್ ಎಕ್ಸಸೈಸ್, ಡ್ಯೂರಿಂಗ್ ಎಕ್ಸಸೈಸ್, ಆಫ್ಟರ್ ಎಕ್ಸಸೈಸ್ ಪ್ಲೇನ್ ವಾಟರ್ ತೊಗೊಳ್ಳಿ ನೀವು, ಆಯಿತಾ? ಆ್ಯಂಡ್ ಒಳ್ಳೆ ಶೂಸು ಆ್ಯಂಡ್ ಕ್ಲೋದಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎಕ್ಸಸೈಸ್ ಮಾಡಿದಾಗ ಕಾಟನ್ ಕ್ಲೋತ್ಸೇ ಇರಬೇಕು. ಈಗ ತುಂಬ ಸಿಂಥೆಟಿಕ್ ಸಿಗುತ್ತೆ, ಓಕೆ, ಸೆಲ್ಫ್ ಸೂಪರ್ ಡ್ರೈ ಕ್ಲೋತ್ಸ್ ಎಲ್ಲ ಸಿಗುತ್ತೆ, ಅದನ್ನು ಹಾಕೊಳ್ಳೋಕೆ ಹೋಗಬೇಡಿ. ಓಕೆ, ಇದು ಕಾಟನ್ ಕ್ಲೋತ್ಸ್ ಹಾಕ್ಕೊಂಡ್ರೆ ನಿಮ್ಮನ್ನ ಕೂಲಾಗಿಡುತ್ತೆ. ಓಕೆ, ಸ್ವಲ್ಪ ಲೂಸಾಗಿರಲಿ ಬಟ್ಟೆ. ಆ್ಯಂಡ್ ದೆನ್ ಒಳ್ಳೆ ಶೂಸು ಆ್ಯಂಡ್ ಸಾಕ್ಸು ಎವ್ರಿ ಡೇ ಚೇಂಜ್ ಮಾಡ್ತೀರಿ, ಇಲ್ಲ ಎಲ್ ದೇ ಪೀಪಲ್ ಎಂಡ್ ಅಪ್ ವಿತ್ ರ್ಯಾಷಸ್. ಓಕೆ, ಆ್ಯಂಡ್ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡಿ. ಆ್ಯಂಡ್ ತುಂಬ ಆಯಾಸ ಆಗ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಇಟ್ ಈಸಿ, ಯು ಕ್ಯಾನ್ ಟೇಕ್ ಇಟ್ ಈಸಿ. ಓಕೆ, ಬಟ್ ಇಲ್ಲಿ ಕಂಟ್ರೋಲ್ ಮಾಡಬೇಕು. ಮ್ಯಾಮ್, ಇನ್ನೊಂದು, ಇನ್ನೇನು ಚುನಾವಣಾ ವರ್ಷ, ಇನ್ನು ಸ್ವಲ್ಪ ದಿನದಲ್ಲೇ ಎಲೆಕ್ಷನ್ ಬಂತು ಬಂತು, ಪೊಲಿಟಿಷಿಯನ್ಸ್ ಎಲ್ಲ ಆಚೆ ಹೋಗಲೇಬೇಕು, ಬಿಸಿಲಿಗೆ ಮುಖ ಎಕ್ಸ್ಪೋಸ್ ಮಾಡಲೇಬೇಕು, ಸೊ ಟ್ಯಾನ್ ಆಗುತ್ತೆ, ಇನ್ನೇನೋ ತುಂಬ ರ್ಯಾಷಸ್ ಉಂಟಾಗುತ್ತೆ, ಬಿಸಿಲಿಂದ ಸಿಕ್ಕಾಪಟ್ಟೆ ಸ್ಕಿನ್ ಹಾಳಾಗುತ್ತೆ. ಸೊ ಇವರಿಗೆ ಏನು ಒಂದು ಬ್ಯೂಟಿ ಟಿಪ್ಸ್ ಅಂತ ಹೇಳಿಕೊಡ್ತಾರೆ? ಓಕೆ, ಆ್ಯಂಡ್ ಸನ್ ಸ್ಟ್ರೋಕು ಆಗುತ್ತೆ, ಸನ್ ಬರ್ನ್ ಆಗುತ್ತೆ. ಆ್ಯಂಡ್ ಇವರು ಎಷ್ಟೊಂದು ಜೋಶಲ್ಲಿ ಹೋಗಿರ್ತಾರೆ, ಹಂಗೆ ಮಾತಾಡೋಣ ಹಿಂಗೆ ಮಾತಾಡೋಣ, ಸನ್ ಎಲ್ಲ ತದ್ದಾಕ್ಬಿಡುತ್ತೆ ಕೆಳಗಡೆಗೆ, ಬಿಕಾಸ್ ಆಯಾಸ ಆಗ್ಬಿಡುತ್ತೆ. ಓಕೆ, ಈವನ್ ಪಾರ್ಟಿ ವರ್ಕರ್ಸು, ಸೇಲ್ಸ್ ಪೀಪಲು, ನೀವು ಅದನ್ನೇ ಈಗ ಸಂಬರ್ ಬಂತು, ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಿರ್ತಾರೆ, ಯಾರಿಗೂ ಒಂದು ಶಕ್ತಿನೇ ಇರೋದಿಲ್ಲ. ಎಷ್ಟು ಉತ್ಸಾಹದಿಂದ ನೀವು ರೆಡಿ ಆಗಿರ್ತೀರೋ, ಆ ಉತ್ಸಾಹ ಹೋಗೋದೊಳಗೇ ಎಳೆದು ಹೋಗ್ಬಿಟ್ಟಿರುತ್ತೆ. ನಂಬರ್ ಒನ್ ಇದು ಫಾರ್ ಎನರ್ಜಿ, ವಾಟರ್. ಓಕೆ, ನೀರು ತೊಗೊಂಡು ಹೋಗಿ, ಸ್ವಂತ ನೀರು ತೊಗೊಂಡು ಹೋಗಿ. ಆ್ಯಂಡ್ ಯುನೋ, ನೀರು ಕುಡಿತೀರಿ ಆಲ್ ಥ್ರೂ ದ ಡೇ. ಆ್ಯಂಡ್ ಈ ಕಾರ್ಯಕರ್ತರು ಮತ್ತು ಪಾಲಿಟಿಷಿಯನ್ಸ್ ತುಂಬ ವಾಯ್ಸ್ ಯೂಸ್ ಮಾಡ್ತಾರೆ. ಓಕೆ, ಅಷ್ಟು ಅವ್ರಿಗೆ ಎಷ್ಟು ಎನರ್ಜಿ ಬೇಕು ಅಂದರೆ ಅಷ್ಟೇ ಎನರ್ಜಿ ಬೇಕಾಗುತ್ತೆ. ಸೊ ಅದು ಆಹಾರ ಹಾಗೂ ನೀರಿಂದನೇ ಬರಬೇಕು. ಓಕೆ, ಒಳ್ಳೆ ಆಹಾರ. ಇವಾಗ ಎಲ್ಲ ಕಾಂಪ್ರಮೈಸ್ ಆಗ್ಬಿಡುತ್ತೆ ಇಲ್ಲಿ ಪಾಲಿಟಿಷಿಯನ್ಸ್ಗೇನೋ, ಆಚೆ ಕ್ಯಾಂಟೀನಲ್ಲಿ ಏನೋ ತರಿಸ್ಕೋತಾರೆ, ಹೋಟ್ಲಲ್ಲಿ ಏನೋ ತರಿಸ್ಕೊಡ್ತಾರೆ, ಸಿಕ್ಕಾಪಟ್ಟೆ ಕಾಫಿ ಕುಡಿತಾರೆ. ಕಾಫಿ ಅಗೇನ್ ಡಿಹೈಡ್ರೇಟ್ಸ್ ಯು. ಓಕೆ, ನೀರಾಂಶ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಕಾಫಿ ಕಟ್ ಮಾಡಿ, ಜ್ಯೂಸ್ಗಳು ತರಿಸ್ಕೊಳ್ಳಿ. ಆ್ಯಂಡ್ ಓಕೆ, ಸನ್ಸ್ಕ್ರೀನ್ ಹಾಕ್ಕೊಳ್ಳೇಬೇಕು, ಎಲ್ಲರೂ ಹಾಕ್ಕೊಳ್ಳೇಬೇಕು. ಈಗಂತೂ ನೀವು ಮರೆಯಂಗೆ ಇಲ್ಲ. ಆಮೇಲೆ ನೀವು ಎಲೆಕ್ಷನ್ ಆದಮೇಲಂತೂ ನೀವು ಯಾರು ಅಂತ ರೆಕಗ್ನೈಸ್ ಮಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಡ್ತೀರ. ಒಂದು ಹ್ಯಾಟ್ ಹಾಕ್ಕೊಳ್ಳಿ, ಸನ್ ಕೂಲರ್ಸ್ ಹಾಕ್ಕೊಳ್ಳಿ, ನೀರು ಕುಡಿತಾ ಇರಿ, ಆ್ಯಂಡ್ ಅಂಬ್ರೆಲ್ಲಾ ಯೂಸ್ ಮಾಡಬೇಕು. ಓಕೆ, ವೆರೆವರ್ ಪಾಸಿಬಲ್ ಅಂಬ್ರೆಲ್ಲಾ ಯೂಸ್ ಮಾಡಿ. ಇದು ಮದರ್ಸ್ಗೂ, ಸೇಲ್ಸ್ ಪೀಪಲ್ಗೂ, ಎಲ್ಲರಿಗೂ ಅಳವಡಿಸುವಂತಹ ಏನೋ ಟಿಪ್ಸು. ಆ್ಯಂಡ್ ಮನೆಯಲ್ಲೇ ಊಟ ಮಾಡಿ, ಒಳ್ಳೆ ಪ್ರೋಟೀನ್ ಆಹಾರ, ಹೋಲ್ ಗ್ರೇನ್ ಫುಡ್. ಸೊ ಅದರ ಹೋಲ್ ಗ್ರೇನ್ ಫುಡ್ ಅಂದರೆ ಸಿರಿಧಾನ್ಯ ಮಾಡಿರುವಂಥ ಎಂಥ ಆಹಾರವಾದರೂ ಸರಿ, ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಆ್ಯಂಡ್ ಪ್ರೋಟೀನು ಅಷ್ಟೇ, ಚಿಕನ್ನು, ಫಿಶ್ಶು, ಎಗ್ಸು, ಮತ್ತು ಸ್ಪ್ರೌಟ್ಸ್, ದಾಲ್, ಪಲ್ಸಸ್, ಅದನ್ನೆಲ್ಲ ಇಟ್ಕೊಳ್ಳಿ. ಮತ್ತು ನೀರು ಮೊಸರು ಕ್ಯಾರಿ ಮಾಡಿ. ಓಕೆ, ನೀರು ಮೊಸರಿಗೆ ಸತ್ತು ಅಂತ ಬರುತ್ತೆ. ಸತ್ತು ಇದೇನು ಅಲ್ಲ, ರೋಸ್ಟೆಡ್ ಬೆಂಗಾಲ್ ಗ್ರಾಮ್.
ಇದು ನಾರ್ತ್ ಇಂಡಿಯಾದಲ್ಲಿ ತುಂಬ ಯೂಸ್ ಮಾಡ್ತಾರೆ. ಓಕೆ, ಈಗ ಅದು ಪ್ರೋಟೀನ್ ಇರುತ್ತೆ ಅದರಲ್ಲಿ ಆ್ಯಂಡ್ ಫಿಲ್ಲಿಂಗ್ ಆಗಿರುತ್ತೆ. ಸೊ ನೀವು ನಾನು ಆಚೆ ಬರಬೇಕು ಅಂದರೆ ಮನೆ ಬಿಡಬೇಕು, ಟೂ ತ್ರೀ ಅವರ್ಸ್ ನನಗೆ ಊಟ ಸಿಗೋದಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲರೂ ಹೋಗಿ ತಿನ್ಬೋದು, ಬಟ್ ನಾನು ಹಂಗೆ ತಿನ್ನೋದಿಲ್ಲ, ಯಾಕೆಂದರೆ ಬೇಡದಿರೋ ಕೊಬ್ಬು ಸೇರ್ಕೊಳ್ಳುತ್ತೆ ಒಳಗಡೆಗೆ. ಸೊ ಈ ಸತ್ತು ಪೌಡರ್ ಹಾಕಿರುವಂಥ ಬಟರ್ ಮಿಲ್ಕ್ನ ಒಂದು ಏನೋ ಒಂದು ನೈಸ್ ಬಾಟ್ಲಲ್ಲಿ ತೊಗೊಂಡು ಬಂದುಬಿಟ್ಟಿರ್ತೀನಿ. ಅದು ಕುಡಿದ ತಕ್ಷಣ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಏನೂ ಆಗೋದಿಲ್ಲ, ಆ್ಯಂಡ್ ಹೆಲ್ತಿಯಾಗೂ ಇರ್ತೀರ. ಎನರ್ಜಿ ಏನು ಬೇಕು ನಮಗೆ, ಎನರ್ಜಿ ಬೇಕು. ಓಕೆ, ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕ್ಕಾದರೂ ಸರಿ, ಒಂದು ಮೈಕ್ ಇಟ್ಕೊಂಡು ಯುನೋ ವೋಟ್ ಹಾಕಿ ಅಂತ ಹೇಳೋದಕ್ಕಾದರೂ ಸರಿ, ಎನರ್ಜಿ ಬೇಕು. ಅದು ನಮ್ಮ ಒಳಗಡೆಯಿಂದ ಯುನೋ ಕನ್ವಿಕ್ಷನ್ ಇರಬೇಕು. ನಾವು ಹೇಳ್ತೇವೆ ವೋಟ್ ಹಾಕಿ ಅನ್ನೋದು ಹೆಂಗಿದೆ, ವೋಟ್ ಹಾಕಿ ಅನ್ನೋದು ಹೆಂಗಿದೆ ಅಲ್ವೇ. ಸೊ ಅದಕ್ಕೆಲ್ಲನೂ ಆಹಾರವೇ ಕಾರಣ. ಆ್ಯಂಡ್ ಒಳ್ಳೆ ರೆಸ್ಟ್ ತೊಗೊಳ್ಳಿ. ಆ್ಯಂಡ್ ಇಷ್ಟು ಟಿಪ್ಸ್, ಐ ಹೋಪ್ ಇಟ್ ವಿಲ್ ಹೆಲ್ಪ್ ದೆಮ್. ಥ್ಯಾಂಕ್ ಯು ಮ್ಯಾಮ್. ಅಂದರೆ ಸಮ್ಮರಲ್ಲಿ ಹೇಗೆಲ್ಲ ನಾವು ಫಾಲೋ ಮಾಡಬೇಕು ಟಿಪ್ಸನ್ನು, ಮತ್ತು ಯಾವ ರೀತಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಬೇಕು ಅಂತ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇನ್ನಷ್ಟು ಮಸ್ತ್ ಮಸ್ತ್ ಬ್ಯೂಟಿಫುಲ್ ಟಿಪ್ಸ್ಗಾಗಿ ವಿಸ್ತಾರ ಹೆಲ್ಪರ್ಸ್ ಯೂಟ್ಯೂಬ್ ಚಾನಲ್ನ ಮರೆಯದೇ ಫಾಲೋ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.